ನಮಸ್ಕಾರ ಪ್ರಿಯ ವೀಕ್ಷಕರೇ. ನವ ಕರ್ನಾಟಕ ನಾಗರಿಕರ ಹಾಗೂ ಕಾರ್ಮಿಕರ ಒಕ್ಕೂಟ ಹಾಗೂ ಸುರಕ್ಷಾ ಲೇಬರ್ ಯೂನಿಯನ್ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರುವ ನಾರಾಯಣ್ ರೆಡ್ಡಿ ರವರ ಸಾರಥ್ಯದಲ್ಲಿ ಹಾಗೂ ಶ್ರೀಯುತ ಸಂತೋಷ್ ರವರ ಸಾರಥ್ಯದಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಘಟಕದ ಕಚೇರಿ ಉದ್ಘಾಟಿಸಲಾಯಿತು. ನವಕರ್ನಾಟಕ ನಾಗರಿಕರ ಹಾಗೂ ಕಾರ್ಮಿಕರ ಒಕ್ಕೂಟ ಹಾಗೂ ಸುರಕ್ಷತಾ ಕನ್ಸ್ಟ್ರಕ್ಷನ್ನ ರಾಜ್ಯಾಧ್ಯಕ್ಷರಾದ ಶ್ರೀಯುತ ನಾರಾಯಣ ರೆಡ್ಡಿರವರ ಸಮ್ಮುಖದಲ್ಲಿ ಹಾಗೂ ಶ್ರೀಯುತ ಸಂತೋಷ್ ಅವರ ಸಾರಥ್ಯದಲ್ಲಿ ದಿನಾಂಕ 7/1/2024 ನವಕರ್ನಾಟಕ ನಾಗರಿಕರ ಹಾಗೂ ಕಾರ್ಮಿಕರ ಒಕ್ಕೂಟ ಹಾಗೂ ಸುರಕ್ಷಾ ಕನ್ಸ್ಟ್ರಕ್ಷನ್ನ ದಾಸರಹಳ್ಳಿ ಕ್ಷೇತ್ರ ಘಟಕದ ಅಧ್ಯಕ್ಷರನ್ನಾಗಿ ಸಂತೋಷ್ ಅವರನ್ನು ಆಯ್ಕೆ ಮಾಡಿದರು ಮತ್ತು ದಾಸರಹಳ್ಳಿ ಕ್ಷೇತ್ರದ ಘಟಕ ಎಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರುಗಳಿಗೆ ಸನ್ಮಾನಿಸಿ ಐಡಿ ಕಾರ್ಡ್ ಹಾಗೂ ಸರ್ಟಿಫಿಕೇಟ್ಗಳನ್ನು ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನವಕರ್ನಾಟಕ ನಾಗರಿಕರ ಹಾಗೂ ಕಾರ್ಮಿಕರ ಒಕ್ಕೂಟ ಹಾಗೂ ಸುರಕ್ಷಾ ಕನ್ಸ್ಟ್ರಕ್ಷನ್ನ ರಾಜ್ಯಾಧ್ಯಕ್ಷರಾದ ಶ್ರೀಯುತ ನಾರಾಯಣ ರೆಡ್ಡಿರವರು ಮಾತನಾಡಿ, ಸಮಾಜದಲ್ಲಿ ಸಾರ್ವಜನಿಕರಿಗೆ ಮತ್ತು ಕಾರ್ಮಿಕ ವರ್ಗದವರಿಗೆ ಸೇರಬೇಕಾಗಿರುವ ಸೌಲಭ್ಯಗಳನ್ನು ಸಿಗುವ ನಿಟ್ಟಿನಲ್ಲಿ ಸಂಘಟನೆಯ ಆಲೋಚನೆಗಳ ಬಗ್ಗೆ ಪರಿಪೂರ್ಣವಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಸೌಂದರ್ಯ ಮಂಜುನಾಥ್ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಕೂಡ ಭಾಗವಹಿಸಿದರು. ವರದಿಗಾರರು ಎಸ್ ಮಂಜುನಾಥ್, ಟಿವಿ 11 ಕನ್ನಡ, ಬೆಂಗಳೂರು. ಜೈ ಕರ್ನಾಟಕ ಮಾತೆ. ನವಕರ್ನಾಟಕ ನಾಗರಿಕ ಹಾಗೂ ಕಾರ್ಮಿಕರ ಒಕ್ಕೂಟ ಮತ್ತು ಸುರಕ್ಷಾ ಕನ್ಸ್ಟ್ರಕ್ಷನ್ ಲೇಬರ್ ಯೂನಿಯನ್ ಇವತ್ತು ಈ ಒಂದು ಟಿ ದಾಸಳಿಯಲ್ಲಿ 34ನೇ ಶಾಖಾ ಕಚೇರಿ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಸನ್ಮಾನ್ಯ ಶ್ರೀ ಮಂಜಣ್ಣವರು ಬಂದಿದ್ದರೆ ಒಂದು ತುಂಬ ಸಂತೋಷ ಆಯಿತು. ಇವರು ಬಂದವರು ಅವ್ರಂತ ಹತ್ತದಿಂದ ಒಂದು ಟೇಪ್ ಕಟ್ ಮಾಡಿ ಈ ಒಂದು ಶಾಖಾ ಕಚೇರಿ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿ ಬೆಳಿಬೇಕು. ನಾವು 28 ವರ್ಷಗಳಿಂದ ಈ ಒಂದು ಸಂಘಟನೆ ಕಟ್ಟಿ ಬೆಳೆಸಿ ಮನೆ ಮನೆಯಲ್ಲಿ ಜ್ಯೋತಿ ಬೆಳಗಲನ್ಬಿಟ್ಟು ಕಾರ್ಮಿಕರ ಕಷ್ಟಗಳ ಸುಖವನ್ನು ನೋಡಿ ಅವರು ಸ್ಪಂದಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಸುರಕ್ಷಾ ಕನ್ಸ್ಟ್ರಕ್ಷನ್ ಲೇಬರ್ ಯೂನಿಯನ್ ನಂಬರ್ 1 ಆಗಿದೆ. ಪ್ರತಿ ಮನೆಯಲ್ಲಿ ಕಟ್ಟಡ ಕಾರ್ಮಿಕರು ಸಿಗುವಂತಹ ಸೌಲಭ್ಯಗಳು ಕಾರ್ಮಿಕರ ಕಾರ್ಡಿಂದ ಸಿಗ್ತಾ ಇದೆ. ಒಂದು ದಾಸಳ್ಳಿ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ನಾಗರಿಕರ ಒಕ್ಕೂಟ ಹಾಗೂ ಸುರಕ್ಷಾ ಲೇಬರ್ ಯೂನಿಯನ್ ಶಾಖೆಯನ್ನು ನಮ್ಮ ಶ್ರೀಯುತ ನಾರಾಯಣ ರೆಡ್ಡಿಯವರು ನಮಗೊಂದು ಇಲ್ಲಿ ಈ ಏರಿಯಾಕ್ಕೆ ಒಂದು ಲೈಸೆನ್ಸ್ ಕೊಟ್ಬಿಟ್ಟು ನಮಗೊಂದು ಇದು ಮಾಡಿಕೊಟ್ಟಾರೆ. ಅವರಿಗೆ ಧನ್ಯವಾದಗಳು. ಹಾಗೂ ನನ್ನ ಪಾಲಿಗೆ ಅನ್ನದಾತ ಆಗಿರೋದಂಥ ಶ್ರೀಯುತ ಸೌಂದರ್ಯ ಮಂಜಪ್ಪನವರು, ಇವತ್ತಿನಲ್ಲ ನಾನು 16 ವರ್ಷದಿಂದ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿನಿ. ನನಗೆ ಅನ್ನ ಕೊಟ್ಟವರು ಅವರು, ಇವತ್ತು ಅನ್ನ ಕೊಟ್ಟವರು ಇಲ್ಲಿ ಬರೋಕ್ಕೆ ಸಾಧ್ಯ ಅಂದರೆ ಅವರೇ, ಅವರಿಂದಲೇ ನಾನು ಇರೋದು ಇವತ್ತು ಅಷ್ಟೇ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಈ ದಾಸರಿ ಕ್ಷೇತ್ರದಲ್ಲಿ ನಾವು ಸಂಘಟನೆ ಮಾಡ್ತೀವಿ, ಕಟ್ಟಡ ಕಾರ್ಮಿಕರಿಗೆ ಮತ್ತೊಂದು ಏನೇ ಸೌಲಭ್ಯ ಸಿಗಬೇಕು ಅದು ಸೌಲಭ್ಯ ಸಿಕ್ಕೇ ಸಿಗುತ್ತೆ, ನಾವು ಆ ಥರ ಮಾಡ್ತೀವಿ. ಇವತ್ತಿನ ಈ ಕಾರ್ಯಕ್ರಮ ನವನಾಗರಿಕರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಆರಂಭ ಮಾಡಿದ್ದಾರೆ. ಇದರ ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಿರುವಂಥ ನಾರಾಯಣ ರೆಡ್ಡಿಯವರು ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಸಂತೋಷ್ ಅಧ್ಯಕ್ಷರು, ಮೂರ್ತಿಯವರು ಉಪಾಧ್ಯಕ್ಷರು, ಗೋಪಾಲ್, ರೇವತಿ ಮೇಡಮ್, ತೌಫಿಕ್, ಕವಿತಾ, ತುಂಬ ಜನ ಇದ್ದೀವಿ. ಈ ಭಾಗದ ಎಲ್ಲ ನಾಗರಿಕರಿದ್ದೀವಿ. ನಮ್ಮ ಮುರಳಿಯವರು ಇದ್ದಾರೆ, ಅಶೋಕ್ ಅವರಿದ್ದಾರೆ, ತುಂಬ ಜನ ಇದ್ದೀರಿ. ತುಂಬ ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ. ಈ ಒಂದು ಕಾರ್ಯಕ್ರಮ ಯಾಕೆಂದರೆ ಭುವನೇಶ್ವರ ಮಾತೆಯ ಒಂದು ರಥ ಎಳೆಯುವಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ತಾವೆಲ್ಲ ಹೊರಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಖಂಡಿತ ಭುವನೇಶ್ವರಿ ಮಾತೆ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಮತ್ತು ನಿಜವಾಗಿ ನಿಮ್ಮ ಉದ್ದೇಶ ಚೆನ್ನಾಗಿದೆ, ಯಾಕೆಂದರೆ ಕಾರ್ಮಿಕರ ನಾಗರಿಕರ ಮತ್ತು ಕಾರ್ಮಿಕರ ಒಕ್ಕೂಟ ಅಂತ ಹಾಕಿದ್ದೀರಿ. ಇವತ್ತು ರಕ್ಷಣೆ ಮತ್ತು ಈ ದೇಶದ ಬೆನ್ನೆಲುಬು ಯಾರು ಅಂದರೆ ರೈತ ಮತ್ತು ಕಾರ್ಮಿಕ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಟಿವಿ 11 ಕನ್ನಡ. ಟಿವಿ 11 ಕನ್ನಡ ಸದಾ ನಿಮ್ಮೊಂದಿಗೆ.